ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ. ಬಿಗ್ ಬಾಸ್ ಕನ್ನಡ ಸೀಸನ್ 9ರಲ್ಲಿ ಇಲ್ಲಿಯವರೆಗೆ 12 ವಾರಗಳು ಮುಕ್ತಾಯವಾಗಿದ್ದು 12 ವಾರದಲ್ಲಿ ಉತ್ತಮ ಅನ್ನುವಂತಹ ಬೋರ್ಡನ್ನು ತುಂಬ ಜನ ಪಡ್ಕೊಂಡಿದ್ದಾರೆ. ಸೊ ಇವಾಗ 13ನೇ ವಾರದ ಸಮಯ. ಈ ಸಮಯದಲ್ಲಿ ಉತ್ತಮ ಅನ್ನುವಂತಹ ಬೋರ್ಡನ್ನು ಈ ವಾರ ಯಾರು ಗಳಿಸಿಕೊಳ್ತಾರೆ ಅನ್ನುವಂತಹ ಕ್ಯೂರಿಯಾಸಿಟಿ ಪ್ರತಿಯೊಬ್ಬರಲ್ಲೂ ಕೂಡ ಇದೆ. ಬಿಗ್ ಬಾಸ್ನ ಅಭಿಮಾನಿಗಳು ಈ ಸಲದ ಉತ್ತಮ ತಮ್ಮ ನೆಚ್ಚಿನ ಸ್ಪರ್ಧಿಗೆ ಬರಲಿ ಅಂತ ಹೇಳಿ ಸಾಕಷ್ಟು ವೇಟ್ ಕೂಡ ಮಾಡ್ತಾ ಇದ್ದಾರೆ. ಅದರಿಂದಾಗಿಯೇ ಈ ವಾರದ ಉತ್ತಮ ಅನ್ನುವಂತಹ ಬೋರ್ಡ್ ಯಾರಿಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಇದೇ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ವಲ್ಪನೂ ಕೂಡ ಸ್ಕಿಪ್ ಮಾಡದೆ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಚಾನಲನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂತಹ ನೋಟಿಫಿಕೇಶನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆಲ್ ಅಂತ ಸೆಟ್ ಮಾಡಿ. ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ಬಿಗ್ ಬಾಸ್ ಅಪ್ಡೇಟ್ಗಳ ವಿಡಿಯೋ ಮಾಡಿದಾಗ ಅಥವಾ ಎಲಿಮಿನೇಷನ್ ಬಗ್ಗೆ ಇಂಪಾರ್ಟೆಂಟ್ ಮಾಹಿತಿನ ತಿಳಿಸ್ಕೊಟ್ಟಾಗ, ಯಾರು 100% ಎಲಿಮಿನೇಟ್ ಆಗ್ತಾರೆ ಅಂತ ವಿಡಿಯೋ ಮಾಡಿದಾಗ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ. ಸೊ ನೀವು ಎಲ್ಲರಿಗಿಂತ ಮೊದಲು ಆ ಒಂದು ಮಾಹಿತಿನ ತಿಳ್ಕೊಳ್ಬಹುದು. ಸೊ ಇವಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. 13ನೇ ವಾರದ ಉತ್ತಮ ಯಾರು? ಈ ವಾರದ ಉತ್ತಮ ಅನ್ನುವಂತಹ ಬೋರ್ಡನ್ನು ಪಡೆದುಕೊಳ್ಳುವಲ್ಲಿ 3 ಜನರ ಹೆಸರುಗಳು ಕೇಳಿ ಬರ್ತಾ ಇರುವಂಥದ್ದು. ಮೊದಲನೇದು ರೂಪೇಶ್ ಶೆಟ್ಟಿ ಅವರು. ಈ ವಾರ ತುಂಬಾ ಚೆನ್ನಾಗಿ ಗೇಮನ್ನು ಆಡಿದ್ದಾರೆ, ಎಂಟರ್ಟೈನ್ಮೆಂಟಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಸಾಕಷ್ಟು ಆಕ್ಟಿವ್ ಆಗಿ ಕೂಡ ಇದ್ರು. ಸೊ ಹೀಗಾಗಿನೇ ಈ ವಾರದಲ್ಲಿ ಇವರಿಗೆ ಉತ್ತಮ ಅನ್ನುವಂತಹ ಬೋರ್ಡ್ ಸಿಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇನ್ನು ಎರಡನೆಯದಾಗಿ ಆರ್ಯವರ್ಧನ್ ಗುರುಜಿಯವರು. ಈ ವಾರದ ಪ್ರತಿಯೊಂದು ಟಾಸ್ಕನ್ನು ಕೂಡ 100% ಎಫರ್ಟ್ ಹಾಕಿ ಆಡಿದ್ರಲ್ಲಿ ಆರ್ಯವರ್ಧನ್ ಗುರುಜಿಯವರು ಇದ್ರು ಅಂತಾನೆ ಹೇಳಬಹುದು. ತುಂಬಾ ಅದ್ಭುತವಾಗಿ ಗೇಮ್ಸ್ಗಳನ್ನು ಆಡಿದ್ದಾರೆ ಅವರು. ಪ್ರತಿಯೊಂದು ಟಾಸ್ಕಲ್ಲೂ ಕೂಡ ತಾನು ವಿನ್ ಆಗಲೇಬೇಕು ಅಂತ ಹೇಳಿ ಹಾಕಿರುವಂತಹ ಎಫರ್ಟ್ ಏನಿದೆ ಅದಂತೂ ಸೂಪರ್ ಅಂತಾನೆ ಹೇಳಬಹುದು. ಸೊ ಜನರಿಗೂ ಕೂಡ ಇದು ಇಷ್ಟ ಆಗಿದೆ ಈ ವಾರ ಇವರು ಗೇಮನ್ನು ಆಡಿರುವಂತಹ ರೀತಿ, ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಬಿಗ್ ಬಾಸ್ ಮನೆಯ ಕಂಟೆಸ್ಟೆಂಟ್ಗಳಿಗೂ ಕೂಡ ಇದು ಇಷ್ಟ ಆಗಿರಬಹುದು. ಸೊ ಹೀಗಾಗಿನೇ ಇವರಿಗೆ ಉತ್ತಮ ಅನ್ನುವಂತಹ ಬೋರ್ಡ್ ಅನ್ನು ಕೊಡುವಂತಹ ಸಾಧ್ಯತೆಗಳು ಇದಾವೆ. ಇನ್ನು ಮೂರನೆಯದಾಗಿ ದಿವ್ಯಾ ಉರುಡುಗ ಅವರು. ಸೊ ಇವರು ಈ ವಾರ ತುಂಬಾ ಚೆನ್ನಾಗಿ ಗೇಮ್ಸ್ಗಳನ್ನು ಆಡಿದ್ದಾರೆ. ಈ ಹಿಂದೆ ಕೂಡ ಗೇಮ್ಸನ್ನು ಆಡ್ತಾ ಇದ್ರು, ಬಟ್ ಗೆಲ್ಲುವಲ್ಲಿ ವಿಫಲ ಆಗ್ತಾ ಇದ್ರು. ಬಟ್ ಈ ಸಲ ತುಂಬಾ ಚೆನ್ನಾಗಿ ಗೇಮನ್ನು ಆಡಿ ಸಾಕಷ್ಟು ಗೇಮ್ಗಳನ್ನು ವಿನ್ ಆಗಿದ್ದಾರೆ, ಜೊತೆಗೆ ಎಂಟರ್ಟೈನ್ಮೆಂಟಲ್ಲೂ ಸ್ವಲ್ಪ ಕಾಂಟ್ರಿಬ್ಯೂಷನ್ ಇತ್ತು. ಸೊ ಹೀಗಾಗಿನೇ ಇವರಿಗೂ ಕೂಡ ಈ ವಾರದ ಉತ್ತಮ ಸಿಗುವಂತಹ ಚಾನ್ಸ್ ಇದೆ. ಸೊ ಟೋಟಲ್ ಆಗಿ ಅತಿ ಹೆಚ್ಚು ಓಟುಗಳು ಕೊನೆಗೆ ಬಂದಿದ್ದು ಗುರುಜಿ ಹಾಗೆಯೇ ದಿವ್ಯಾ ಉರುಡುಗ ಅವರಿಗೆ. ಉತ್ತಮ ಅನ್ನುವಂತಹ ಬೋರ್ಡನ್ನು ಕೊಡೋದಕ್ಕೋಸ್ಕರ ವೋಟಿಂಗ್ ಏನು ನಡೆಯುತ್ತೆ, ಮನೆಯವರೇನೆ ವೋಟ್ ಮಾಡ್ತಾರಲ್ವ. ಸೊ ಇದರಲ್ಲಿ ಅತಿ ಹೆಚ್ಚು ಓಟುಗಳು ಕೊನೆಗೆ ಬಂದಿದ್ದು ದಿವ್ಯಾ ಉರುಡುಗ ಅವರಿಗೆ, ಜೊತೆಗೆ ಆರ್ಯವರ್ಧನ್ ಗುರುಜಿ ಅವರಿಗೂ ಕೂಡ ಅತಿ ಹೆಚ್ಚು ಓಟುಗಳು ಬಂದಿದ್ದಾವೆ. ಸೊ ಇವರಿಬ್ಬರಲ್ಲಿ ಒಬ್ಬರಿಗೆ ಈ ವಾರದ ಉತ್ತಮ ಅನ್ನುವಂತಹ ಬೋರ್ಡನ್ನು ಕೊಡ್ತಾರೆ ಅಂತ ಇದೀಗ ಗೊತ್ತಾಗ್ತಾ ಇದೆ. ಆರ್ಯವರ್ಧನ್ ಅವರು ಈ ಹಿಂದೆ ಕೂಡ ಉತ್ತಮ ಅನ್ನುವಂತಹ ಬೋರ್ಡನ್ನು ಗಳಿಸ್ಕೊಂಡಿದ್ದಾರೆ, ಬಟ್ ದಿವ್ಯಾ ಉರುಡುಗ ಅವರಿಗೆ ಉತ್ತಮ ಅನ್ನುವಂತಹ ಬೋರ್ಡ್ ಸಿಕ್ಕಿರಲಿಲ್ಲ. ಸೊ ಹೀಗಾಗಿನೇ ಬಿಗ್ ಬಾಸ್ ಮನೆಯ 13ನೇ ವಾರದಲ್ಲಿ ಇವರಿಗೆ ಉತ್ತಮ ಅನ್ನುವಂತಹ ಬೋರ್ಡ್ ಸಿಗುವಂತಹ ಚಾನ್ಸಸ್ಗಳು ತುಂಬಾ ಜಾಸ್ತಿ ಇದ್ದಾವೆ. ನಿಮ್ಮ ಪ್ರಕಾರ ಇವರಿಬ್ಬರಲ್ಲಿ ಯಾರಿಗೆ ಈ ವಾರದ ಉತ್ತಮ ಅನ್ನುವಂತಹ ಬೋರ್ಡ್ ಸಿಗಬೇಕು, ಅಥವಾ ಇವರಿಬ್ಬರನ್ನ ಬಿಟ್ಟು ಬೇರೆ ಯಾರಿಗಾದರೂ ಉತ್ತಮ ಅನ್ನುವಂತಹ ಬೋರ್ಡ್ ಸಿಗಬೇಕು ಅನ್ನೋದಾದರೆ ಅವರು ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.